ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಕರ್ನಾಟಕ ಸರ್ಕಾರ ನೋಟಿಫಿಕೇಷನನ್ನು ಹೊರಡಿಸಿದೆ, ನಡವಳಿಗಳನ್ನು ಮಾಡಿದೆ. ಅದು ಏನೇನಿದೆ ಅಂತ ಸ್ವಲ್ಪ ನೋಡ್ಕೊಂಬರೋಣ. ಸೆವೆಂತ್ ಪೇ ಆದಮೇಲೆ ಒಂದು ಎರಡು ಮೂರು ಸರ್ಕ್ಯುಲರ್ಸ್ ಬಂತು. ಇದು ಯಾವಾಗ ಬಂದಿದೆ ಅಂದರೆ 28/8/24 ಬಂದಿರೋ ಸರ್ಕ್ಯುಲರ್ ಇದು, ಸಾರಿ ನೋಟಿಫಿಕೇಷನ್ ಇದು. ಇದರಲ್ಲಿ ಏನೇನಿದೆ ಅಂತ ಹೇಳಿದರೆ, ರಾಜ್ಯ ಸರ್ಕಾರದ ನೀತಿ ನಿರ್ಣಯದಂತೆ ಮೇಲೆ ಎರಡರಲ್ಲಿ ಓದಲಾದ ದಿನಾಂಕ 22/7/24 ಆದೇಶದಲ್ಲಿ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳು ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಿ ಅನುಷ್ಠಾನಗೊಳಿಸಲು ಆದೇಶಗಳನ್ನು ಹೊರಡಿಸಲಾಗಿದೆ. ಸರಿ, ಇದೆ ಮುಂದುವರೆದು ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು 20/24 ಅವಕಾಶಗಳಂತೆ ಪರಿಷ್ಕೃತ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ಪಿಂಚಣಿಯನ್ನು ಅನುಷ್ಠಾನಗೊಳಿಸಲು ಮೇಲೆ 4ರಲ್ಲಿ ಓದಲಾದ ದಿನಾಂಕ 23/8/24 ವಿಸ್ತೃತವಾದ ಆದೇಶಗಳನ್ನು ಹೊರಡಿಸಲಾಗಿದೆ. ಅದರಂತೆ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸು ಮಾಡಿ ಏಳನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿ ಮೇಲೆ 2ರಲ್ಲಿ ಓದಲಾದ ಆದೇಶದಲ್ಲಿ ಅಂಗೀಕರಿಸಿರುವಂತೆ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ಪರಿಷ್ಕರಿಸಿ ಈ ಕೆಳಕಂಡಂತೆ ಆದೇಶಗಳನ್ನು ಹೊರಡಿಸಲು ಸರ್ಕಾರವು ಹರ್ಷಿಸುತ್ತದೆ. ಆದೇಶ ಸಂಖ್ಯೆ ಓಕೆ. ರಾಜ್ಯ ಸರ್ಕಾರವು ರಚಿಸಿದ ಏಳನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಲಭ್ಯವಿರುವ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿಯನ್ನು ಈ ಕೆಳಕಂಡಂತೆ ಪರಿಷ್ಕರಿಸಲು ಹರ್ಷಿಸುತ್ತದೆ. ಕನಿಷ್ಠ ವೇತನ ಇದು ಬಂದಿದೆ, ಈಗಾಗಲೇ 2-3 ಸಾರಿ ರಿಪೀಟ್ ಆಗಿದೆ. ಇದು ಪ್ರಸ್ತುತ ಮಾಹ್ಯಾನ 8,500 ರಿಂದ 13,500 ರುಗಳಿಗೆ ಪರಿಷ್ಕರಣೆ ಮಾಡಬೇಕು ಅಂತ ಒಂದು. ಏನು ವಯೋನಿವೃತ್ತಿ ವೇತನ, ಯಾವ್ಯಾವ ನಿವೃತ್ತಿ ವೇತನಗಳಿದೆ ಅಂತ ನೋಡೋದಾದರೆ, ಒಂದು ವಯೋನಿವೃತ್ತಿ ವೇತನ, ವಿಶ್ರಾಂತಿ ನಿವೃತ್ತಿ ವೇತನ, ಅಶಕ್ತತಾ ನಿವೃತ್ತಿ ವೇತನ, ಪರಿಹಾರ ನಿವೃತ್ತಿ ವೇತನ, ಅನುಕಂಪ ಭತ್ಯೆ. ಈ 5 ಅಂಶಗಳನ್ನು ಏಳನೇ ವೇತನದ ಆಯೋಗದಲ್ಲಿ ಏನೇನು ಯಾವ ರೀತಿ ಅನ್ನೋದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಗರಿಷ್ಠ ನಿವೃತ್ತಿ ವೇತನ ಮೇಲಿನ ಖಂಡಿಕೆ 1ರಲ್ಲಿ ನಿರ್ದಿಷ್ಟಪಡಿಸಿರುವ ವಿವಿಧ ರೀತಿಯ ನಿವೃತ್ತಿ ವೇತನಗಳ ಗರಿಷ್ಠ ಮೊತ್ತದ ಪರಿಮಿತಿಯನ್ನು ಪ್ರಸ್ತುತ ಮಾಹೆಯಾನ 75,300 ರೂಪಾಯಿಗಳಿಂದ 120,600 ರುಗಳಿಗೆ ಪರಿಷ್ಕರಣೆ ಮಾಡಬೇಕು. ಯಾವುದು? ವಯೋನಿವೃತ್ತಿ ವೇತನ. ಓಕೆ, ಇದು ಆಮೇಲೇನು, ಕೆಲವು ಅತ್ಯಂತ ಅಸಾಧಾರಣ ಸಂದರ್ಭಗಳನ್ನು ಹೊರತುಪಡಿಸಿ ಕರ್ನಾಟಕ ನಾಗರಿಕ ಸೇವಾ ನಿಯಮ 210 ಮಂಜೂರು ಮಾಡಲಾಗಿರುವ ತಾತ್ಪೂರ್ತಿಕ ಅಡಾಕ್ ನಿವೃತ್ತಿ ವೇತನದ ಪರಿಮಿತಿಯು ಮಾಹ್ಯಾನ 13,500 ಮೀರತಕ್ಕದ್ದಲ್ಲ. ನೆಕ್ಸ್ಟ್, ಕುಟುಂಬ ನಿವೃತ್ತಿ ವೇತನ, ಫ್ಯಾಮಿಲಿ ಪೆನ್ಷನ್, ರಿಟೈರ್ಮೆಂಟ್ ಫ್ಯಾಮಿಲಿ ಪೆನ್ಷನ್. ಸರ್ಕಾರಿ ನೌಕರರ ಅವಲಂಬಿತರಿಗೆ ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಕನಿಷ್ಠ ಮೊತ್ತವು ಪ್ರಸ್ತುತ ಮಾಹ್ಯಾನ 8,500 ರಿಂದ 13,500 ಪರಿಷ್ಕರಣೆ ಮಾಡಬೇಕು. ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಪರಿಮಿತಿಯು ಪ್ರಸ್ತುತ ಮಾಹ್ಯಾನ 45,180 ರಿಂದ 80,400 ಪರಿಷ್ಕರಣೆ ಮಾಡಬೇಕು. ಓಕೆ, ನೆಕ್ಸ್ಟ್, ಈ ಮೇಲಿನ ಪರಿಮಿತಿಯ ಮಿತಿ ಒಳಪಟ್ಟು ಲಭ್ಯವಿರುವ ಕುಟುಂಬ ನಿವೃತ್ತಿ ವೇತನದ ಮೊತ್ತವು ಕರ್ನಾಟಕ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮಗಳು 2002 ಲಭ್ಯವಾಗುವ ಕುಟುಂಬ ನಿವೃತ್ತಿ ವೇತನದ ಉಪಲಬ್ಧಗಳ ಶೇಕಡ 30% ಇರತಕ್ಕದ್ದು. ಅದು ಸೆಂಟ್ರಿ ಫಿಕ್ಸ್ ಮಾಡ್ತಾರೆ, ಅದನ್ನು ಫಿಕ್ಸ್ ಮಾಡುವಾಗ ಬರುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ನಿಯಮಗಳು 2002 ಅವಕಾಶಗಳಂತೆ 1/7/22 ಮತ್ತು ತದನಂತರ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಮೃತ ಸರ್ಕಾರಿ ನೌಕರನ ಅವಲಂಬಿತರು ಕುಟುಂಬ ನಿವೃತ್ತಿ ವೇತನದ ಪರಿಷ್ಕೃತ ಮೊತ್ತವನ್ನು ದಿನಾಂಕ 1/8/24 ಪಡೆಯಲು ಅರ್ಹರಿರುತ್ತಾರೆ. ಓಕೆ.
ಇದು ಕ್ಲಿಯರ್. 1/8/24 ಏನು ಸೆವೆಂತ್ ಪೇ ನಲ್ಲಿ ಅವರು ಕೊಡೋ ಮಾಡಿದ್ದಾರೆ ಸರ್ಕಾರ, ಅದನ್ನು 1/8/24 ಕುಟುಂಬ ನಿವೃತ್ತಿ ವೇತನ ನಿಯಮಗಳನ್ವಯ ಮೃತ ಸರ್ಕಾರಿ ನೌಕರ ಅವಲಂಬಿತರು ಕೂಡ ಪಡೀಲಿಕ್ಕೆ ಎಲಿಜಿಬಲ್ಲು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ದಿನಾಂಕ 1/7/22 ಪೂರ್ವದಲ್ಲಿ ಕುಟುಂಬ ನಿವೃತ್ತಿ ವೇತನ ಪಡೆಯುತ್ತಿದ್ದ ಮೃತ ಸರ್ಕಾರಿ ನೌಕರನ ಅವಲಂಬಿತರಿಗೆ ಈ ಆದೇಶದ ಅನುಬಂಧದಲ್ಲಿ ತೋರಿಸಿರುವಂತೆ ಪರಿಷ್ಕೃತ ಕುಟುಂಬ ನಿವೃತ್ತಿ ವೇತನವು ಲಭಿಸುತ್ತದೆ. ಏನೇನು ಕೊಟ್ಟಿದ್ದಾರೆ ನೋಡೋಣ. ತುಟ್ಟಿ ಭತ್ತೆ, ತುಟ್ಟಿ ಭತ್ತೆ ಇದು ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕ ಸಾಮಾನ್ಯ 361.704 ಅಂಶಗಳವರೆಗಿನ ಆಧಾರ ವರ್ಷ 2001 = 100 ತುಟ್ಟಿ ಭತ್ತೆಯನ್ನು ದಿನಾಂಕ 1/07/22 ಲಭ್ಯವಿದ್ದ ಪ್ರಸ್ತುತ ಮೂಲ ಪಿಂಚಣಿ ಬಾರ್ ಕುಟುಂಬ ಪಿಂಚಣಿಯೊಂದಿಗೆ ವಿಲೀನಗೊಳಿಸಿ ರಾಜ್ಯ ಸರ್ಕಾರಿ ನೌಕರರ ಪರಿಷ್ಕೃತ ಪಿಂಚಣಿ ಕುಟುಂಬ ಪಿಂಚಣಿ ಮೊತ್ತವನ್ನು ನಿರ್ಧರಿಸಲಾಗಿರುತ್ತದೆ. ಆದುದರಿಂದ ಪರಿಷ್ಕೃತ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನ ಮೇಲಿನ ತುಟ್ಟಿ ಭತ್ತೆಯ ಮೊದಲನೇ ಕಂತನ್ನು ದಿನಾಂಕ 1/01/2023 ಲೆಕ್ಕ ಹಾಕಿ ಈ ಕೆಳಗೆ ತಿಳಿಸಿರುವ ದಿನಾಂಕದಿಂದ ಮಂಜೂರು ಮಾಡಬೇಕು. ಓಕೆ, ಇದಾದಮೇಲೆ ಕಾರ್ಯನಿರತ ಸರ್ಕಾರಿ ನೌಕರರಿಗೆ ಕಾಲಕಾಲಕ್ಕೆ ಮಂಜೂರು ಮಾಡುವ ತುಟ್ಟಿ ಭತ್ತೆ ಆದೇಶಗಳನ್ನು ಅನ್ವಯಿಸಿ ನಿವೃತ್ತಿ ವೇತನದಾರರು ಮತ್ತು ಕುಟುಂಬ ನಿವೃತ್ತಿ ವೇತನದಾರರಿಗೆ ತುಟ್ಟಿ ಭತ್ತೆಯನ್ನು ಕ್ರಮಬದ್ಧಗೊಳಿಸಿ ಮಂಜೂರು ಮಾಡುವುದನ್ನು ಮುಂದುವರಿಸತಕ್ಕದ್ದು. ರೈಟ್, ಅದರಂತೆ ಪರಿಷ್ಕೃತ ನಿವೃತ್ತಿ ವೇತನ ಬಾರ್ ಕುಟುಂಬ ನಿವೃತ್ತಿ ವೇತನದ ಮೇಲೆ ತುಟ್ಟಿ ಭತ್ತೆಯನ್ನು ಈ ಕೆಳಕಂಡಂತೆ ಕಾಲ್ಪನಿಕವಾಗಿ ಕ್ರಮಬದ್ಧಗೊಳಿಸತಕ್ಕದ್ದು. ಏನು 1/7/22 ಇರುತ್ತೆ, 1/1/23 = 2.75 ಪರಿಷ್ಕೃತ ಮೂಲ ವೇತನ ನಿವೃತ್ತಿ ಬಾರ್ ಕುಟುಂಬ ನಿವೃತ್ತಿ ವೇತನ ಅದಕ್ಕೆ ಆ್ಯಡ್ ಮಾಡಬೇಕು. 1/7/23 = 5.5 1/1/24 = 8.5 ಡಿಎನ ಬೇಸಿಕ್ಕಿಗೆ ಆ್ಯಡ್ ಮಾಡಿ ಕೊಡಬೇಕು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಹೇಳಿದ್ದಾರೆ. ಓಕೆ, ಮುಂದಿನ ತುಟ್ಟಿ ಭತ್ತೆಯ ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸುವ ಆದೇಶಗಳಲ್ಲಿ ಕ್ರಮಬದ್ಧಗೊಳಿಸಿದಂತೆ ಇರತಕ್ಕದ್ದು. ನೆಕ್ಸ್ಟ್ ಏನು ಗೌರ್ಮೆಂಟು ಡಿ ಎ ಅನೌನ್ಸ್ ಮಾಡುತ್ತೆ ಆವಾಗ ಅದಕ್ಕೆ ಅದು ಅಪ್ಗ್ರೇಡ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ತುಟ್ಟಿ ಭತ್ತೆಯನ್ನು 1/1 ಮತ್ತು 1/7 ಅನ್ವಯಿಸುವಂತೆ ವರ್ಷಕ್ಕೆ 2 ಬಾರಿ ಪಾವತಿಸುವುದು, ಇದು ಮ್ಯಾಂಡೇಟರಿ ಬಂದಿದೆ ಮೊದಲಿಂದ. ನೆಕ್ಸ್ಟ್ ನಿವೃತ್ತಿ ಉಪದಾನ, ಐ ಮೀನ್ ಮರಣ ಉಪದಾನ, ಡಿ ಸಿ ಆರ್ ಜಿ. ದಿನಾಂಕ 1/7/22 ಮತ್ತು ನಂತರದಲ್ಲಿ ಹಾಗೂ ದಿನಾಂಕ 1/8/24 ಮುಂಚಿತವಾಗಿ ಸೇವೆಯಿಂದ ನಿವೃತ್ತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡ ಸರ್ಕಾರಿ ನೌಕರನ ಪ್ರಕರಣದಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳ ಅವಕಾಶಗಳನ್ವಯ ಪಾವತಿಸಲಾಗುವ ನಿವೃತ್ತಿ ಉಪದಾನವು ಪೂರ್ಣಗೊಳಿಸಲಾದ ಪ್ರತಿ 6 ಮಾಸಿಕ ಅರ್ಹತಾ ಸೇವೆಗೆ ಪ್ರಸ್ತುತ ಉಪಲಬ್ಧಗಳ ಗರಿಷ್ಠ ಮಿತಿ 16.5ಕ್ಕೆ ಸೀಮಿತಗೊಳಿಸಿ ಪ್ರಸ್ತುತ ಉಪಲಬ್ಧಗಳ 1/4 ಸಮನಾಗತಕ್ಕದ್ದು. ಈ ರೀತಿ ಲೆಕ್ಕ ಹಾಕದ ನಿವೃತ್ತಿ ಉಪದಾನದ ಗರಿಷ್ಠ ಮಿತಿಯು 20 ಲಕ್ಷಗಳದ್ದಾಗಿರುತ್ತದೆ. ಮುಂಚೆ ಇದು ಕಡಿಮೆ ಇತ್ತು, ಈಗ ಜಾಸ್ತಿ ಮಾಡಿದ್ದಾರೆ. ದಿನಾಂಕ 1/7/22 ಅಥವಾ ತದನಂತರ ಅಂದರೆ 1/8/24 ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸರ್ಕಾರಿ ನೌಕರನ ಪ್ರಕರಣದಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳಲ್ಲಿ ಲಭ್ಯವಿರುವ ಮರಣ ಉಪದಾನವು ಈ ಕೆಳಕಂಡ ದರಗಳಲ್ಲಿ ಲಭ್ಯವಾಗುತ್ತದೆ. ಏನು 1 ವರ್ಷಕ್ಕಿಂತ ಕಡಿಮೆ ಇದ್ದರೆ ಪ್ರಸಕ್ತ ಉಪಲಬ್ಧಗಳ 2ರಷ್ಟು, 1 ವರ್ಷಕ್ಕಿಂತ ಹೆಚ್ಚು 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ಪ್ರಸಕ್ತ ಉಪಲಬ್ಧಗಳ 6ರಷ್ಟು, 5 ವರ್ಷಗಳಿಗಿಂತ ಹೆಚ್ಚು ಆದರೆ 20 ವರ್ಷಕ್ಕಿಂತ ಕಡಿಮೆ ಪ್ರಸಕ್ತ ಉಪಲಬ್ಧಗಳ 12ರಷ್ಟು, 20 ವರ್ಷಗಳಿಗಿಂತ ಹೆಚ್ಚಿದ್ರೆ ಅರ್ಹತಾದಾಯಕ ಸೇವೆ ಕ್ವಾಲಿಫೈಯಿಂಗ್ ಸರ್ವಿಸ್ ಇಷ್ಟಿತ್ತು ಅಂದರೆ ಪೂರೈಸಿದ ಪ್ರತಿ 1/2 ವರ್ಷದ ಅರ್ಹತಾದಾಯಕ ಸೇವೆಗೆ ಪ್ರಸಕ್ತ ಉಪಲಬ್ಧಗಳ 1/2ದಷ್ಟು. ಈ ರೀತಿ ದೊರೆಯುವ ಉಪದಾನವು ಗರಿಷ್ಠ ಮೊತ್ತ ಉಪಲಬ್ಧಗಳ 33 ಹಾಗೂ ಮರಣ ಉಪದಾನವು ಯಾವುದೇ ಕಾರಣಕ್ಕೂ 20 ಲಕ್ಷಗಳಿಗೆ 20 ಲಕ್ಷಕ್ಕೆ ಲಿಮಿಟ್ ಮಾಡಿದರು. ಮೇಲೆ ಇದನ್ನು ಹೇಳಿದ್ದೇನೆ, ಇಲ್ಲಿ ಕೆಳಗೆ ಮಾಡಿದ್ದಾರೆ. ಆ್ಯಕ್ಚುಲಿ ಕೆಲವೊಂದು ಪೇ ಸ್ಕೇಲ್ಗಳಿಗೆ 20 ವರ್ಷಕ್ಕಿಂತ ಹೆಚ್ಚಾದರೆ ಇದು
ಜಾಸ್ತಿ ಬರುತ್ತೆ 20 ಲಕ್ಷಕ್ಕಿಂತ ಕೆಲವು ಪೇ ಸ್ಕೇಲ್ಗಳಿಗೆ, ಜಾಸ್ತಿ ಬೇಸಿಕ್ ಇರೋರಿಗೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಅದನ್ನು 20 ಲಕ್ಷಕ್ಕೆ ಲಿಮಿಟ್ ಮಾಡಿದ್ದಾರೆ, ಕೆಲವೊಂದು ಸ್ಲಾಟಲ್ಲಿ ಅದು ಆಗುತ್ತೆ. ದಿನಾಂಕ 1/8/24 ಮತ್ತು ತದನಂತರದಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮೃತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡ ಸರ್ಕಾರಿ ನೌಕರನ ಪ್ರಕರಣದಲ್ಲಿ ಅವನ ಅವಳ ನಿವೃತ್ತಿ ಅಥವಾ ಮರಣ ಉಪದಾನವನ್ನು ಪರಿಷ್ಕೃತ ಉಪಲಬ್ಧಗಳನ್ನು ಆಧಾರವಾಗಿರಿಸಿ ಈ ಮೇಲೆ ತಿಳಿಸಿರುವಂತೆ ಲೆಕ್ಕ ಹಾಕತಕ್ಕದ್ದು. ಎಸ್ ಸರ್. ಉಪಲಬ್ಧಗಳು: ವಿವಿಧ ನಿವೃತ್ತಿ ವೇತನ ಸೌಲಭ್ಯಗಳು ಮತ್ತು ಕುಟುಂಬ ನಿವೃತ್ತಿ ವೇತನ ಸೌಲಭ್ಯಗಳನ್ನು ಲೆಕ್ಕ ಹಾಕೋದಕ್ಕೋಸ್ಕರ ಪರಿಗಣಿಸುವ ಉಪಲಬ್ಧ ಎಂದರೆ, ಸಂದರ್ಭಾನುಸಾರ ಸರ್ಕಾರಿ ನೌಕರನ ನಿವೃತ್ತಿ ಅಥವಾ ಮರಣ ದಿನಾಂಕದಂದು ಧಾರಣೆ ಮಾಡಿದ ಹುದ್ದೆಗೆ ಅನ್ವಯಿಸುವ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿರುವ ಅಂತಿಮ ಮೂಲ ವೇತನ ಎಂದು ಅರ್ಥೈಸತಕ್ಕದ್ದು. ಗೊತ್ತಾಗುತ್ತೆ ಎಲ್ಲರೂ, ಅದು ಈ ಕೆಳಕಂಡಿರೋದನ್ನು ಒಳಗೊಂಡಿರ್ತದೆ. ಇದು ಪೇ ಫಿಕ್ಸ್ ಇದನ್ನು ಕೊಡುವಾಗ, ಏನು ಉಪಲಬ್ಧಗಳನ್ನು ಕೊಡುವಾಗ ಲೆಕ್ಕ ಹಾಕಬೇಕಾದಂಥ ನಿಯಮಗಳ ಬಗ್ಗೆ ತಿಳಿಸಿದ್ದಾರೆ. ಇವು ಆಲ್ರೆಡಿ ಎಲ್ಲ ನಿಯಮಗಳು ಇದ್ದಾವೆ. ಅದನ್ನು ಮತ್ತೊಮ್ಮೆ ಸಣ್ಣ ಸಣ್ಣ ಸ್ಲೈಟ್ ಚೇಂಜಸ್ ಮಾಡಿ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ಸಂದರ್ಭಾನುಸಾರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2018 ನಿಯಮ 7ರ ಉಪನಿಯಮಡಿ ವೈಯಕ್ತಿಕ ವೇತನ 20, 25, 30 ವರ್ಷಗಳ ಸೇವೆಗೆ ಕಾಲಿಕ ವೇತನ ಶ್ರೇಣಿಯ ಗರಿಷ್ಠ ಹಂತಕ್ಕಿಂತ ಹೆಚ್ಚಿನದಾಗಿ ಮಂಜೂರು ಮಾಡಲಾದ ಹೆಚ್ಚುವರಿ ವೇತನ ಬಡ್ತಿಗಳು, ಇವುಗಳು ಉಪಲಬ್ಧಗಳನ್ನು ಒಳಗೊಂಡಿರುತ್ತವೆ ಅಂತ. ಎಮಾಲ್ಮೆಂಟ್ಸ್. ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆ. ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ, ಒಂದು ನಿಮಿಷ ನೋಡ್ತೀನಿ. ಇದು ಆ್ಯಕ್ಚುಲಿ ಏನಂದರೆ 227 ಪೇಜ್ ಇದೆ. ಒಂದು ನಿಮಿಷ ತಡೆ, ನೋಡ್ಕೊಂಬಂದ್ಬಿಡ್ತೀನಿ. ಅದು ಇಂಗ್ಲೀಷಲ್ಲಿದೆ. ಓ, ಟೇಬಲ್ ಇದು ಯಾವುದಾದಕ್ಕೆ ಎಷ್ಟಿದೆ ಅಂತ. ಸೊ ಇದು ಮುಗಿಸ್ಬಿಡ್ತೀನಿ. 5, 2 ಪೇಜ್ ಇದೆ. ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆ, ಇದನ್ನು ಇನ್ನೊಂದು ಸ್ಲೈಡಲ್ಲಿ ಹೇಳ್ತೀನಿ. ಓಕೆ, ಇದು ಏನಂದರೆ ತುಂಬ ಹೆವಿ ಆಗುತ್ತೆ ಸ್ಲಾಟು. ಪಾರ್ಟ್ 2ನಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.